ನಾನು ದಿವ್ಯಾ ಅನ್ನೋ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿದೆ ಸರ್ ಇದು ಕಾಂಪ್ಲಿಕೇಟೆಡ್ ಅಂದ್ರೆ ನನ್ನ ಕೇಸ್ ಅಲ್ಲ ಲಾಯರ್ ಗುಂಡಣ್ಣವರದು ನೋಡ್ಕೊಳ್ಳಿ ನನ್ನ ಅಪ್ಪನ ಒಬ್ಬನೇ ಮಗ ಅದು ನಿಮ್ಮ ತಪ್ಪಲ್ಲ ಬಿಡಿ ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಸರ್ ಅದು ಹುಡುಗಿ ತಪ್ಪಲ್ಲ ಬಿಡಿ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಆದ್ರೆ ನಮ್ಮ ಅಪ್ಪ ಬಿಡ್ತಾ ಇಲ್ಲ ಸರ್ ಎಲ್ಲ ಅಪ್ಪಂದ್ರ ಕತೆನ ಇದೆ ಆಗೋಯ್ತಲ್ಲ ಲವ್ ಮಾಡೋರು ನಾವು ಮದುವೆ ಆಗೋರು ನಾವು ನಾವೇ ಬಂದ್ರೆ ಕೆರ್ಕೊಳ್ಳೋರು ನಾವು ಬೇಡ ಅನ್ನಕ ಅವರು ಯಾರು ಈ ಲವ್ ಗೆ ಜಾತಿ ಮತ ಕುಲ ಗೋತ್ರ ಯಾವುದು ಇರಲ್ಲ ಕಣ ಹೃದಯ ಹೃದಯ ಒಂದಾದ್ರೆ ಮುಗಿತು ಸರ್ ನೀವೇ ನನ್ನ ಮದುವೆನ ಮುಂದೆ ನಿಂತು ಮಾಡ್ಸ್ಕೊಡ್ಬೇಕು ಸರ್ ಇಲ್ಲ ಅಂದ್ರೆ ಈ ಬಿಲ್ಡಿಂಗ್ ಅತ್ತ ಹೋಗ್ತೀನಿ ಸರ್ ಹತ್ತಿದ್ರೆ ಹಾಗಿಲ್ಲ ಬಿದ್ದ್ರೆ ಸಾಯ್ತಾರೆ ನೇರ ಸರ್ ನನ್ನ ಪಾಲಿಗೆ ನೀವೇ ಇರೋದು ಏನಾದರೂ ಮಾಡಿ ಸರ್ ಹಡದ್ರೆ ನಾ ಕಾಳ ಆಗ್ತೀಯ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತೀಯಲ್ಲ ನಾಚಿಕೆ ಆಗಲ್ವಾ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಬರ್ದು ಅದು ಮಹಾ ಅಪರಾಧ ನಾಳೆ ನಾವು ಬರ್ತೀವಿ ಆ ಹುಡುಗಿನ ತೋರ್ಸು ತುಂಬಾ ಥ್ಯಾಂಕ್ಸ್ ಸರ್ ಈಕೆಗೆ ಪ್ರಜ್ಞೆ ಬರ್ತಾ ಇದೆ ಹೋಗ್ತಾ ಇದೆ ಹಳ್ಳಿನಲ್ಲಿ ಕರೆಂಟ್ ಕಂಡ ಮುಚ್ಚಲೇ ಆಡುತ್ತಲ್ಲ ಹಾಗೆ ನಿಮ್ಮ ಮಗಳ ಜೀವನ ಸರಿ ಹೋಗಬೇಕು ಅಂದ್ರೆ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಆಕೆಗೆ ಒಂದು ಆಪರೇಷನ್ ಆಗಬೇಕು ಒಂದು ತಿಂಗಳ ತನಕ ಇಲ್ಲೇ ಇರಬೇಕು ಇದನ್ನ ಯಾರು ವಹಿಸ್ಕೊತಾರೆ ಈ ತರ ಕಾಯಿಲೆ ಅವಳು ಬರಬಾರದಾಗಿತ್ತು ಸರ್ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಾನು ಕೊಡಬಹುದು ಆದ್ರೆ ನಮ್ಮಪ್ಪ ಈ ಹುಡುಗಿನ ಒಪ್ತಾ ಇಲ್ಲ ಹುಟ್ಟಿಗೋಸ್ಕರ ಶ್ರೀಮಂತ ಹುಡುಗಿರಿಂದ ಬೆಳೆ ಹುಡುಗರು ಇನ್ನೊಂದು ಕಡೆ ವರದಕ್ಷಿಣೆ ತಗೊಂಡು ಮದುವೆಯಾಗಿ ಆರಾಮಾಗಿ ಸೆಟ್ಲ್ ಆಗೋಣ ಅನ್ನೋ ಹುಡುಗರು ಇವೆರಡೂ ಬೇಡ ಅಂತ ಏನು ನಿರೀಕ್ಷೆ ಇಲ್ಲದೆ ಬಡ ಹುಡುಗಿನ ಲವ್ ಮಾಡಿದೀಯಲ್ಲ ನೀನು ಗ್ರೇಟ್ ಆದ್ರೂ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಆಕೆ ಸರಿ ಹೋಗಬೇಕು ಅಂದ್ರೆ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಇಲ್ಲ ಅಂದ್ರೆ ಆಕೆ ಬದುಕಲ್ಲ ಕರ್ಕೊಂಡು ಹೋಗು ಸರ್ ಹೇಗಾದ್ರೂ ಮಾಡಿ ನಾನು ದಿವ್ಯ ನಾನು ಗುಳಿಸ್ಕೊಡಿ ಸರ್ ಯಾಕ್ರೆ ಬನ್ನಿಲಿ ನೋಡಿ ಡಾಕ್ಟ್ರೆ ಪರಮ ನಾನು ನೀವು ಮನಸು ಮಾಡಿದ್ರೆ ಒಂದು ಬದುಕಿಗೆ ಆಶಾ ಕಿರಣ ಹಾಕ್ತೀವಿ ಪ್ರೀತಿಗೆ ಜಯ ಸಿಗುತ್ತೆ ಏನಂತೀರಾ ಏನ್ ಯೋಚನೆ ಮಾಡ್ತಿದ್ದೀರಾ ಮೊನ್ನೆ ಮೊನ್ನೆ ತಾನೇ ನೀವು ನಿಮ್ಮ ಮಗಳ ಲವ್ ಕೇಸ್ನ ಸೆಟಲ್ ಮಾಡ್ಲಿಲ್ವಾ ಇದನ್ನು ಹಾಗೆ ಅನ್ಕೊಳ್ಳಿ ಆಗಬಹುದು ಏ ಜಿ ಈ ತರನ ದುಡ್ಡನ್ನ ಎಣ್ಸಿ ಎಣ್ಸಿ ನೋಟನ್ನ ಕಂತೆ ಮಾಡಿ ಒಳಗಡೆ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಬಡೂರು ಹೊಟ್ಟೆ ಮೇಲೆ ಹೊರದು ದುಡ್ಡನ್ನ ಶೇಖರಣೆ ಮಾಡಿ ಇಟ್ಕೊಳ್ಳಕ್ಕೆ ಈ ಮಂಡ್ಯದ ಗಂಡು ಕೊಡಲ್ಲ ಇವರಂಡಲ್ಲೇ ಎಲ್ಲರನ್ನು ಬಿಟ್ಟು ನನ್ನ ಯಾಕೆ ಅರೆಸ್ಟ್ ಮಾಡಕ್ಕೆ ಬಂದ್ರಿ ಇನ್ಸ್ಪೆಕ್ಟರ್ ಕಾರಣ ಇದೆ ಕಟ ಸ್ವಲ್ಪ ಹೆಡೆ ಬಿಚ್ಚಿದ್ರೆ ಕಾರ್ ಕೋಟದ ವಿಷ ಕಕ್ಕುತ್ತೆ ಈ ಲಾರ್ ಗುಂಡನ್ನ ಅತ್ತೋಣೆ ತಟ್ಟಿದ್ರೆ ಎದುರಾಳಿ ಚಿಂದಿ ಚಿತ್ರಾನ್ ಆಗ್ತಾನೆ ನಾನು ಗಾಬರಿ ಆಗೋಷ್ಟು ಕೇಸ್ಗಳು ನಿಮ್ಮ ಮಗನ ಮೇಲಿದೆ ಅವನು ಮಾಡಿರೋ ತಪ್ಪು ಒಂದ ಎರಡ 300 ರಿಂದ 400 ವರೆಗೆ ಏನೇನ್ ಸೆಕ್ಷನ್ ಗಳಿದೆ ಆ ಸೆಕ್ಷನ್ ಗಳನ್ನ ನಿಮ್ಮ ಮಗನ ಮೇಲೆ ಹಾಕೊಂಡು ಜಡಿತೀವಿ ಅಂದ್ರೆ ನೀವು ಹೇಳ್ತಾ ಇರೋದು ನನ್ನ ಮಗ ಮೋಸ ಮಾಡಿದಾನೆ ಅಂತಾನ ಅದನ್ನ ಬಾಯಿ ಬಿಟ್ಟು ಬೇರೆ ಕೇಳ್ತಿರಲ್ರೇ ಸರ್ಜಿ ಸರ್ಜಿ ನಿಮ್ ಮಗ ಹೇಮಂತನ ಅಯೋಗ್ಯ ಒಂದು ವರ್ಷದ ಹಿಂದೆ ದಿವ್ಯಾ ಅನ್ನ ಹುಡುಗಿನ ಮದುವೆ ಆಗಿದ್ದಾನೆ ಪಾಪ ಆ ಹುಡುಗಿ ಮದುವೆ ಆಗಿದ್ ತಪ್ಪಿಗೆ ಇವತ್ತು ವಿಷ ಕುಡಿದು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ ನಿನ್ನ ಮಗನ್ನ ಅರೆಸ್ಟ್ ಮಾಡಿದೀನಿ ಇಲ್ಲ ಇಲ್ಲ ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಲಾಯರ್ ಸಾಬ್ರೇ ಫೋಟೋ ತೋರ್ಸೆ ನೀನು ನಮ್ದು ಮಗನ ನಮ್ ಖಾನ್ದಾನಲ್ಲೇ ಯಾರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿರ್ಲಿಲ್ಲ ನೀವ್ಯಾಕ್ ನನ್ ಮಗನ ಅರೆಸ್ಟ್ ಮಾಡಿದೀರಾ ಲೋ ಮಗನೇ ಏನೋ ಇದಲ್ಲ ಏನಾಪತಿ ಏಯ್ ಸೇಠ್ ಜಿ ಹಾಗೆಲ್ಲ ನಮ್ಮ ಕಷ್ಟದಲ್ಲ ವ್ಯಕ್ತಿ ಮೇಲೆ ನೀವು ಕೈ ಮಾಡೋ ಹಾಗಿಲ್ಲ ನಾವು ಮಾನವ ಹಕ್ಕುಗಳ ಬಗ್ಗೆ ಮಾತಾಡೋದಕ್ಕೆ ಬಂದಿದೀವಿ ಒಂದ್ ಹುಡುಗಿನ ಈ ರೀತಿ ಕೊಲ್ಲೋ ಪ್ರಯತ್ನ ಮಾಡಿದಿರಲ್ಲ ನೀವೇನ್ ಮನುಷ್ಯ ಇಲ್ಲ ಮೇಡಮ್ ನಾವು ಆತರ ಏನ್ ಮಾಡಿಲ್ಲ ಈ ವಿಷಯ ಏನು ಅಂತಾನೆ ನಮಗ್ ಗೊತ್ತಿಲ್ಲ ನಮ್ಮ ಆಯೋಗದವರು ನಿಮ್ಮನ್ನ ಯಾವತ್ತು ಕ್ಷಮಿಸೋದಿಲ್ಲ ಈ ಆಸ್ಪತ್ರೆ ಖರ್ಚೆಲ್ಲ ಆಗಿದೆಯಲ್ಲ ಅದನ್ನೆಲ್ಲ ಸೇರ್ಚಿ ಕೊಟ್ಟು ಬಿಡ್ತಾರೆ ಅವ್ರ ಅಮ್ಮನಿಗೂ ಸ್ವಲ್ಪ ಪರಿಹಾರ ಧನ ಅಂತ ಕೊಡಿಸೋಣ ಈ ಕೇಸ್ನ ಇಲ್ಲಿಗೆ ಮುಚ್ಚಾಕೋಣ ಪೈಸಾ ದೇದುಂಗ ಏನಮ್ಮ ಫ್ರೆಂಡ್ ಯಾವ್ದ ಹುಡುಗಿ ಅಂತ ಕಂಡು ಬಿಟ್ಟಿದ್ಯಾ ಯಾರ ನೀನ ನೋಡಕ್ ಸಕ್ಕತ್ತಾಗೆ ಅವಳೆ ನಿಜ ಹೇಳು ನಿನ್ನ ಯಾರು ಕಳ್ಸಿದ್ದು ಇದ್ರಲ್ಲಿ ನಂದೇನೋ ತಪ್ಪಿಲ್ಲ ನೀನು ಕೊಲ್ಲಕ್ ನಿಮ್ಮ ಅಪ್ಪನೇ ಕಳ್ಸಿದ್ದು ಸೇಜೆ ನೋಡಿದ್ರ ಟಿವಿ 10 ಅವರು ಇದನ್ನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದನ್ನೇನಾದ್ರೂ ಟೆಲಿಕಾಸ್ಟ್ ಮಾಡಿದ್ರೆ ಅಟೆಂಪ್ಟ್ ಮರ್ಡರ್ ಕೇಸ್ ಪ್ರಕಾರ 7 ವರ್ಷ ನಿಮ್ಗೆ ಜೈಲ್ ಶಿಕ್ಷೆ ಆಗುತ್ತೆ ಅಲ್ಲ ಲಾಯರೇ ಮೊನ್ನೆ ತಾನೇ ಅಂದ್ರೆ ದುಡ್ಡು ಇಸ್ಕೊಂಡು ನನ್ ಪರ ಮಾತಾಡ್ತಿದ್ರೆ ಈಗ ಉಲ್ಟಾ ಹೊಡಿತಾ ಇದ್ದೀರಲ್ಲ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ನೋಡಿ ನಾನು ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಲಂಚ ಕೊಟ್ಟಿದ್ದೆ ಆ ದುಡ್ಡು ವಾಪಸ್ ಬಂತು ಇನ್ ಮುಂದೆ ಆದ್ರೂ ನಿಯತ್ತಾಗಿ ದುಡಿಬೇಕು ಅನ್ಕೊಂಡಿದೀನಿ ಅವಾರ್ಡ್ ತಗೋಬೇಕು ಅಂತಿದ್ದೀನಿ ಇಲ್ಲ ಬೇಡ ಬೇಡ ನಾನ್ ಜೈಲ್ಗೆ ಹೋಗೋದು ಬೇಡ ಒಂದ್ ಕೆಲಸ ಮಾಡಿ ನನ್ ಮಗನ ಹುಡುಗಿನ ಕರ್ಸ್ ಬಿಡಿ ನಾನೇ ಮುಂದೆ ನಿಂತು ಮದುವೆ ಮಾಡ್ಬಿಡ್ತೀನಿ